ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಲಾಭಿ ಮಾಡಲು ದೆಹಲಿಗೆ ಬರೋದು ಸಹಜ ಆದರೆ ಬಳ್ಳಾರಿಯ ಟಿಕೆಟ್ ಆಕಾಂಕ್ಷಿ ಭರತ್ ರೆಡ್ಡಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ನೀಡಬಾರದು ಅಂತ ಬಳ್ಳಾರಿಯ ಅರುಣಾರೆಡ್ಡಿ ದಂಪತಿ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಭೇಟಿಯಾಗಿ ಮನವಿ ಮಾಡಿದ್ರು ಡಿಕೆಶಿ ಭೇಟಿ ಬಳಿಕ ಪವರ್ ಟಿವಿ ಜೊತೆ ಮಾತನಾಡಿರುವಂತಹ ದಂಪತಿ ಯಾವ ಕಾರಣಕ್ಕಾಗಿ ಟಿಕೆಟ್ ನೀಡಬಾರದು ಅಂತ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಈ ಕುರಿತು ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಳ್ಳಿ ಮಾತುಕತೆ ನಡೆಸಿದ್ದಾರೆ ಬನ್ನಿ ಕೇಳ ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಿದ್ದಂತೇ ರಾಷ್ಟ್ರೀಯ ಪಕ್ಷಗಳಲ್ಲಿ ಟಿಕೆಟ್ ಆಕಾಂಕ್ಷಿಗಳ ದೌಡು ದೆಹಲಿಗೆ ಹೆಚ್ಚಾಗ್ತಿದೆ ಬಹುತೇಕರು ಇವತ್ತು ಕಾಂಗ್ರೆಸ್ನ ಸಿ ಸಭೆ ಇದೆ ಈ ಕಾರಣದಿಂದಾಗಿ ಕಾಂಗ್ರೆಸ್ನ ಬಹುತೇಕರೆಲ್ಲರೂ ಕೂಡ ಆಕಾಂಕ್ಷಿಗಳು ದೆಹಲಿಯ ಕರ್ನಾಟಕ ಭವನದಲ್ಲಿ ಬೀಡನ ಬಿಟ್ಟಿದ್ದಾರೆ ಆದರೆ ಸಕಲ್ ಅಷ್ಟು ಈ ಆಕಾಂಕ್ಷಿಗಳ ನಡುವೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ ಇಲ್ಲಿದೆ ಅಂತ ಗಮನಿಸಬಹುದು ಬಹುತೇಕರು ಟಿಕೆಟ್ ಕೊಡಿ ಅನ್ನುವಂಥ ಮಟ್ಟದಲ್ಲಿ ಲಾಬಿಯನ್ನು ನಡೆಸ್ತಾ ಇದ್ದರೆ ಬಳ್ಳಾರಿಯಲ್ಲಿರುವಂತಹ ಭರತ್ ರೆಡ್ಡಿ ಅನ್ನುವಂಥ ಆಕಾಂಕ್ಷೆಗೆ ಟಿಕೆಟ್ ಅನ್ನು ಕೊಡಬೇಡಿ ಅನ್ನುವಂಥ ಒಂದು ದೂರನ್ನ ಸಿ ಕೆಪಿಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಬೇಕು ಅಂತ ಬಳ್ಳಾರಿಯಿಂದ ದೆಹಲಿಗೆ ಬಂದಿರುವಂತಹ ಫ್ರೀಡಮ್ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ಕೋಟಿಗೂ ಹೆಚ್ಚು ಬಳಕೆದಾರರಿಗೆ ಯಾವುದೇ ಮಾರಾಟ ಮಾಡಿ ಒಬ್ಬರು ಮಹಿಳೆಯರು ಮತ್ತು ಅವರ ಕುಟುಂಬ ಯಾವ ಕಾರಣಕ್ಕಾಗಿ ಭರತ್ ರೆಡ್ಡಿ ಅವರಿಗೆ ಟಿಕೆಟ್ ಅನ್ನು ಕೊಡಬಾರ್ದು ನಿಟ್ಟಿನಿಂದಾಗಿ ಅವರು ತಮ್ಮ ಒಂದು ಮನವಿಯನ್ನು ಕೆಪಿಸಿಸಿ ಅಧ್ಯಕ್ಷರಿಗೆ ಮಾಡಿದ್ದಾರೆ ಅನ್ನುವಂಥದ್ದು ಮೇಡಮ್ ತಮ್ಮ ಹೆಸರೇನು ಏನು ನಿಮ್ಮ ನಿಲುವೇನು ಏನಕ್ಕೋಸ್ಕರ ಕೆಪಿಸಿಸಿ ಅಧ್ಯಕ್ಷನ ಭೇಟಿ ಆಗ್ತಿ ಭೇಟಿಯಾಗಿ ತಾವು ಮನವಿಯನ್ನು ಮಾಡಿದ್ರಿ ಅಂತ ನನ್ನ ಹೆಸರು ಅರುಣಾ ರೆಡ್ಡಿ ಅಂತ ಹೇಳ್ಬಿಟ್ಟು ಸರ್ ನಾವು ದೇವರೆಡ್ಡಿ ಬಳ್ಳಾರಿಯಲ್ಲಿ ದೇವರೆಡ್ಡಿ ಅಂತ ನಮ್ಮ ತಂದೆಯವರು ನಮ್ಮ ತಂದೆಯವರಿಗೆ ನಾವು ನಾಲ್ಕು ಜನ ಹೆಣ್ಮಕ್ಳು ಪೂರ್ಣಿಮಾ ಕವಿತಾ ಶಾರದಾ ಅರುಣ ಅಂತ ಹೇಳಿ ನಮ್ಮ ತಂದೆಯವರಾದಂತಹ ದೇವರೆಡ್ಡಿ ಅವರು ಆಮೇಲೆ ನಾರಾ ಸೂರ್ಯನಾರಾಯಣ ರೆಡ್ಡಿ ಮಾಜಿ ಶಾಸಕರವರು ಅವರು ಪಾರ್ಟ್ನರ್ಸ್ ಇದ್ದರು ಕಂಪ್ನಿಯಲ್ಲಿ ಅದರಲ್ಲಿ ಮೋಸ ಆಗಿದೆ ಅಂತ ಹೇಳಿಬಿಟ್ಟು ನಾವೊಂದು ಕೆಲವು ಕೇಸ್ಗಳನ್ನು ಹಾಕಿದೀವಿ ಸರ್ ಬಳ್ಳಾರಿಯಲ್ಲಿ ಈಗ ಅವರು ಅವ್ರ ಅವರು ನಾರಾ ಸೂರ್ಯನಾರಾಯಣ ರೆಡ್ಡಿ ಆಮೇಲೆ ನಾರಾ ಭರತ್ ರೆಡ್ಡಿ ನಾರಾ ಶರತ್ ರೆಡ್ಡಿ ಅವ್ರ ಮೇಲೆ ನಾವು ಕೇಸ್ ಹಾಕಿದ್ದೀವಿ ಈಗ ಆ ಕೇಸನ್ನು ವಾಪಸ್ ತೊಗೊಳ್ಳಿ ಅಂತ ಅವರು ನಮ್ಮನ್ನು ಪ್ರಾಣ ಬೆದರಿಕೆ ಹಾಕ್ತಿದ್ದಾರೆ ಅವ್ರ ಫಾಲೋವರ್ಸು ಅವ್ರ ಫಾಲೋವರ್ಸ್ ಯಾರ್ಯಾರು ಇದ್ದಾರೆ ಕೆಲವು ಜನ ಇದ್ದಾರೆ ಸರ್ ಫಾಲೋವರ್ಸು ನಾರಾ ಭರತ್ ರೆಡ್ಡಿ ಅಧಿಕಾರ ಬರಲಿ ಬಂದರೆ ಇವ್ರನ್ನ ನೋಡ್ಕೊಳ್ಳೋಣ ಟಿಕೆಟ್ ತೊಗೊಂಡು ಎಮ್ ಎಲ್ ಎ ಆಗಲಿ ನಮ್ಮ ಬಾಸು ಇವ್ರನ್ನ ಪ್ರಾಣ ಸಹಿತ ಬಿಡೋದು ಬೇಡ ಸಾಯಿಸಿಬಿಡೋಣ ಅಂತ ಹೇಳಿಬಿಟ್ಟು ನಾವು ಎಲ್ಲಿಗೋದ್ರೆ ಅಲ್ಲಿಗೆ ಫಾಲೋ ಮಾಡೋದು ವಿಡಿಯೋಸ್ ತೆಗಿಯೋದು ಆ ಥರ ಎಲ್ಲ ನಮಗಿನ ಒಂಥರ ಥ್ರೆಟ್ ಇದೆ ಅವರಿಂದ ಥ್ರೆಟ್ ಇದೆ ನಮಗೆ ಅವ್ರ ಫಾಲೋವರ್ಸ್ ಇಂದ ಹಾಗಾಗಿ ಇಂಥವರು ಅಧಿಕಾರಕ್ಕೆ ಬಂದ್ರೆ ಹೀಗೆ ಪ್ರಾಣ ಬೆದರಿಕೆ ಹಾಕ್ತಾ ಇದ್ದಾರೆ ಅವರು ಇನ್ನ ಅಧಿಕಾರ ಬಂದ್ಬಿಟ್ರೆ ನಮ್ಮನ್ನ ಪ್ರಾಣನೇ ತೆಗಿತೀವಿ ಅಂತ ಅಂತ ಇದ್ದಾರೆ ಹಾಗಾಗಿ ಆ ಒಂದು ಭಯದಿಂದ ನಾವು ಇಲ್ಲಿವರೆಗೂ ಬಂದಿದೆ ಇವ್ರಿಗೆ ನಿಜವಾಗ್ಲೂ ಟಿಕೆಟ್ ಕೊಟ್ಟು ಅವ್ರ ಅಧಿಕಾರ ಬಂದ್ಬಿಟ್ರೆ ನಮ್ಮನ್ನ ಸಾಯಿಸಿಬಿಡ್ತಾರೆ ಬಿಡ್ತಾರೆ ಅನ್ನೋ ಒಂದು ಆತಂಕ ನಮಗೆ ಜಾಸ್ತಿ ಆಗಿದೆ ಸರ್ ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಳಕ್ ಬಂದಿದ್ದೀವಿ ನಾವು ಟಿಕೆಟ್ ಕೊಟ್ಟಿದ್ದೀವಿ ಎಷ್ಟು ದಿನಗಳಿಂದ ತಮಗೆ ಜೊತೆಗೆ ತಮ್ಮ ಕುಟುಂಬದವರಿಗೆ ಈ ರೀತಿಯಾದಂತಹ ಪ್ರಾಣ ಬೆದರಿಕೆಗಳಿದೆ ಅನ್ನುವಂಥದ್ದು ಆಯ್ತು ಸರ್ ಅಲ್ಲಿಗೆ ಒಂದು ಎರಡು ಮೂರು ಸತಿ ಅಬ್ಸರ್ವ್ ಮಾಡಿದ್ವಿ ಅವ್ರು ಫಾಲೋ ಮಾಡೋದು ಈ ಥರ ಮೊಬೈಲ್ನ ಹಿಂಗೆ ಇಟ್ಕೊಂಡು ವೀಡಿಯೋಸ್ ತೆಗೆಯೋದು ಅದೆಲ್ಲ ಅಬ್ಸರ್ವ್ ಮಾಡಿದ್ವಿ ಏನೋ ಬಿಡು ಅಂತ ಸುಮ್ಮನೆ ಇದ್ವಿ ಆಮೇಲೆ ಅದು ಜಾಸ್ತಿ ಆಗ್ತಾ ಹೋಯಿತು ಭಯ ಆಯಿತು ಏನಿದು ನಮಗೆ ಇಷ್ಟೆಲ್ಲ ಭಯ ಹೊರಗಡೆ ಹೋಗೋಕೆ ಇಲ್ಲ ಏನೇನಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ನಾವು ಎಸ್ ಪಿ ಸಾಹೇಬರಿಗೆ ನಾವು ಕಂಪ್ಲೇಂಟು ಮಾಡಿದ್ವಿ ಬಳ್ಳಾರಿಯಲ್ಲಿ ನಮಗೆ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿಬಿಟ್ಟು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸರ್ ಅದ್ರ ಬಗ್ಗೆ ಕೆಲ ಕ್ಷಣಗಳ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆದ್ರೆ ಏನು ಹೇಳಿದ್ರು ಹೇಳಿ ಕೇಳ್ಕೊಂಡ್ವಿ ಸರ್ ಈ ತರ ನಮಗೆ ಪ್ರಾಣ ಬೆದರಿಕೆ ಇದೆ ದಯಮಾಡಿ ಅವ್ರಿಗೆ ಟಿಕೆಟ್ ಕೊಡಬೇಡಿ ಸರ್ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಸರ್ ಅವ್ರ ಹತ್ರ ಓಕೆ ಸೂರ್ಯ ರೆಡ್ಡಿ ಮತ್ತು ಭರತ್ ರೆಡ್ಡಿ ಇಬ್ಬರಿಂದನೂ ಪ್ರಾಣ ಬೆದರಿಕೆ ಇದೆಯಾ ಅಥವಾ ಅವರ ಸುತ್ತಮುತ್ತಲೂ ಬೆಂಬಲಿಗರಿಂದ ಸರ್ ಓಕೆ ಅವ್ರ ಬೆಂಬಲಿಗರಿಂದ ಓಕೆ ಸೊ ತಮ್ಮ ಜೊತೆ ಡೆಲ್ಲಿಗಿಗಾಗಲೇ ತಮ್ಮ ಕುಟುಂಬಸ್ಥರು ಕೂಡ ಬಂದಿದ್ದೀರಿ ಇಲ್ಲಿ ತನಕ ಒಂದು ಒಂದು ಆ ಪರಿಸ್ಥಿತಿ ಯಾಕೆ ಅಂತ ಬಂದ ಮೇಲೆ ನಮ್ಮನ್ನು ಎಷ್ಟು ಮಟ್ಟಿಗೆ ಅವರು ಮಾಡಬಹುದು ಅಧಿಕಾರ ಬರಲಿ ಮುಂದೆ ನೋಡ್ಕೊಂಡು ತಗೋತಾ ಇಲ್ಲ ಅಲ್ಲ ನಾವು ಅಷ್ಟೆಲ್ಲ ಬೆದರ್ಸಿದ್ರು ವಾಪಸ್ ತಗೋತಾ ಇಲ್ಲ ಇನ್ನು ಅಧಿಕಾರ ಬಂದ್ರೆ ಎಷ್ಟು ಮಟ್ಟಿಗೆ ಅವ್ರು ಮಾಡ್ಬೋದು ಇದಿಷ್ಟು ಬಳ್ಳಾರಿಯಿಂದ ದೆಹಲಿಗೆ ಬಂದಿರುವಂತಹ ಅಂದ್ರೆ ಭರತ್ ರೆಡ್ಡಿ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಆ ಟಿಕೆಟನ್ನು ಕಾಂಗ್ರೆಸ್ ಅಥವಾ ಯಾವುದೇ ಪಕ್ಷದಿಂದ ಟಿಕೆಟನ್ನು ಕೊಡಬಾರ್ದು ಅನ್ನುವಂಥ ಒಂದು ಒತ್ತಡವನ್ನು ಹಾಕೋದಕ್ಕೋಸ್ಕರ ದೆಹಲಿಗೆ ಬಂದಿದ್ದೇವೆ ಕೆಲ ಕ್ಷಣಗಳ ಹಿಂದಷ್ಟೇ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ತಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ ಖಂಡಿತವಾಗಿ ಇದನ್ನು ಮೀರಿಯೂ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾದಲ್ಲಿ ಮುಂದಿನ ನಿರ್ಧಾರಗಳನ್ನು ನಾವು ಬಳ್ಳಾರಿಯಲ್ಲೇ ತೆಗೆದುಕೊಳ್ತೇವೆ ಅಲ್ಲಿ ಜನರ ಎಲ್ಲ ಜನರ ಮುಂದೆ ನಮ್ಮ ಸಮಸ್ಯೆಗಳನ್ನು ಇಟ್ಟು ತಮ್ಮ ಹೋರಾಟಗಳನ್ನು ಮುಂದುವರಿಸ್ತೇವೆ ಅನ್ನುವಂಥದ್ದನ್ನು ದಂಪತಿಗಳಿಬ್ಬರು ಹಂಚಿಕೊಳ್ತಿರುವಂಥದ್ದು ನವದೆಹಲಿಯಿಂದ ಸಂತೋಷ ಸಳ್ಳಿ ಪವರ್ ಟಿವಿ ಫ್ರೀಡಂ ಆ್ಯಪ್ ಅಲ್ಲಿ ಟೆರಕೋಟ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಕೋಟಾ ಜ್ಯುವೆಲರಿಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ